ಐದು ವರ್ಷ ಆಳ್ತಾರೆ, ದುಡಿತಾರೆ, ತಿಂತಾರೆ. ಎಮ್ ಎಲ್ ಎ ಅವರು ಏನು ತಲೆನೇ ಕೆಡ್ಸ್ಕೊಳಲ್ಲ. ಹೊಸೂರು ರೋಡು ಹಂಗೆ ಇದೆ. ಅವ್ರ ಫೀಲ್ಡಲ್ಲಿ ತುಂಬ ಕೆಲಸಗಳಾಗಿದ್ದಾವೆ. ಅಲ್ಲ, ಹೋಗಿ ಬರ್ಬೇಕಂದ್ರೆ ಧೂಳು ಕುಡ್ಕೊಂಡು ಹೋಗ್ಬೇಕು, ಧೂಳು ಕುಡ್ಕೊಂಡು ಬರ್ಬೇಕು. ಏನು ಮಾಡ್ತಿಲ್ವಾ ಸರ್? ಅವರೆಲ್ಲ ನಿದ್ದೆ ಹೋಗ್ಬಿಟ್ಟಿದ್ದಾರೆ. ದುಡ್ಡುಗಳು ತಗೊಂಡು ಹಾಕ್ಬಿಡ್ತಾರೆ ಇವಾಗ ಪರಿಸ್ಥಿತಿ. ಸದ್ಯಕ್ಕೆ ಇರೋರು ಬೇಡ, ಬೇರೆ ಯಾರನ್ನು ನೋಡ್ಬೇಕು. ಕೆಲಸ ಮಾಡೋರು ಬೇಕಷ್ಟೇ. ನಮ್ಗೆ ಹಿಂದೂ ಪಕ್ಷಗಳಿಗೆ ಯಾವ ಸಪೋರ್ಟ್ ಇರುತ್ತೆ ಅವ್ರಿಗೆ ನಮ್ಗೆ ಓಟು ಸರ್. ನಮ್ಮ ನಾಯಕರು ಎಲ್ಲಿ ಸಿಗ್ತಾರೆ ನಮ್ಗೆ? ಗ್ರಾಮ ಪಂಚಾಯತಿ ಮೆಂಬರು ಅಧ್ಯಕ್ಷರು ಏನು ಮಾಡೋಕ್ಕಾಗ್ತದೆ? ಏನು ಬಂದವರೆಲ್ಲ ಇದೇ ಥರ ಹೇಳ್ತಾರಲ್ಲ ಸರ್, ಆಗ್ತೀರಿ ಸರ್? ಕೆಲಸ ಯಾರು ಮಾಡ್ತಾರೆ ಅವ್ರಿಗೆ ಆಗ್ತೀರಿ. ಸೂಪರ್ ಕೆಲಸ ಮಾಡ್ತಾವ್ರೆ. ಮತ್ತೀಗ ಈಗಾಗಲೇ 60 ಕೋಟಿ ಸ್ಯಾಂಕ್ಷನ್ ಮಾಡಿಸಿದ್ದಾರೆ. ನೆಕ್ಸ್ಟ್ ಅವರೇ ಗೆಲ್ಲೋದು ಗೆಲ್ತಾರೆ. ಯಾವುದೋ ಗಾಡಿ ಬಂದಿದ್ದಕ್ಕೆ ಅವ್ರು ಟರ್ನ್ ಮಾಡಿ ಬಿದ್ದಿರೋದು ಅಷ್ಟೇ. ಏನಿಲ್ಲ, ಎಲ್ಲೋ ಸ್ವಲ್ಪ ಒಂದು ಹಳ್ಳ ಬಿದ್ದಿದೆಯಾ ಮಳೆಯಿಂದ. ಎಲ್ಲ ಸೂಪರ್ ಆಗಿದೆ. ನಂಜೇಗೌಡ ಮಾಡೋಷ್ಟು ಕೆಲಸಗಳು ಯಾರು ಮಾಡಿಲ್ಲ. ಗೆದ್ದಿದ್ದಾದ್ಮೇಲೆ ಒಬ್ರು ತಿರುಗಿ ನೋಡಲ್ಲ, ಎಲ್ಲ ಕಳ್ಳರೇ. ನಾನು ಯಾಚೆ ಅಂತ ಯಾರು ಹೇಳ್ತಾ ಇಲ್ಲ. ಜನಗಳಿಗೆ ಈ ಕಾಲಕ್ಕೆ ಬುದ್ಧಿ ಬರಲ್ಲ. ಇನ್ನು 10 ವರ್ಷ ಆದ್ರೂ ಬುದ್ಧಿ ಬರಲ್ಲ. ಒಗ್ಗಟ್ಟಲ್ಲಿ ಬಲ ಐತೆ. ನಮ್ಮ ಜನಲ್ಲಿ ಒಗ್ಗಟ್ಟಿಲ್ಲ. ಅವ್ನು ದೊಡ್ಡನಾಗಿರ್ಬೋದು, ಚಿಕ್ಕನಾಗಿರ್ಬೋದು, ಆತ್ಮಸಾಕ್ಷಿಯಿಂದ ಕೆಲಸ ಮಾಡ್ಬೇಕು. ಹಂಗಿದ್ರೆ ಬರ್ಬೇಕು. ಅವ್ನು ನರಕ ಯತ್ನ ಅನುಭವಿಸ್ತೀವಿ. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ಎಸ್, ನಮ್ಮ ಜೊತೆ ಇನ್ನಷ್ಟು ಹುಡುಗರು ಇದ್ದಾರೆ, ಲೋಕಲ್ ಹುಡುಗರು, ಮಾಲೂರು ಮತ್ತೆ ಮಾಸ್ತಿಯಿಂದ ಓಡಾಡ್ತಿರ್ತಾರೆ. ಸೊ ಯಾವ ನಿಮ್ದು? ಸರ್, ನಮ್ದು ಇಲ್ಲೇ ಮಾಸ್ತಿ ಹತ್ರ ಚನಕಲ್, ಮಾಲೂರ್ ಹತ್ರ ಚನಕಲ್. ಡೈಲಿ ಓಡಾಡ್ತಾ ಇರ್ತೀವಿ ಸರ್. ಎಲ್ಲಿ ಸರ್ ಎಮ್ ಎಲ್ ಎ ಆಗ್ತಾರೆ? 5 ವರ್ಷ ಆಳ್ತಾರೆ, ದುಡಿತಾರೆ, ತಿಂತಾರೆ. ಇವಾಗ ಎಲೆಕ್ಷನ್ ಹತ್ರ ಬರ್ತಾ ಇದೆ ಅಂತ ಇವಾಗ ರೆಡಿ ಮಾಡಿಸ್ತಾ ಇದ್ದಾರೆ. ಅದೇನೋ ಗೆದ್ದಲ್ಲೇ ಮಾಡಿದ್ರೆ ನೆಕ್ಸ್ಟ್ ಎಮ್ ಎಲ್ ಅವರೇ ಆಗ್ಬೋದಾಗಿತ್ತಲ್ಲ. ಗೆದ್ದವಾಗ ಎಲ್ಲ ಅವ್ರ ಪಾಡ್ಗೆ ಅವ್ರ ಮನೆಯಲ್ಲಿ ಇರ್ತಾರೆ, ಅವ್ರವ್ರದ್ದೇನೋ ನೋಡ್ಕೊತಾರೆ, ಎಷ್ಟು ದುಡಿಬೇಕಾ ದುಡ್ಕೊತಾರೆ. ರೋಡುಗಳು ಇಲ್ಲಿ ಸರ್ ಗಾಡಿಯಲ್ಲಿ 2-ವೀಲರು ಓಡಾಡಿದ್ರೆ ಗೊತ್ತಾಗುತ್ತೆ ಸರ್. ಇಲ್ಲಿ ಕಾರ್ಗಳಲ್ಲಿ ಬಸ್ಗಳಲ್ಲಿ ಏನೋ ಹೋಗ್ಬಿಡ್ತಾರೆ. 2-ವೀಲರ್ಗಳಲ್ಲಿ ಓಡಾಡಿದ್ರೆ ಗೊತ್ತಾಗ್ತದೆ ದುಮ್ಮೆ ಹೆಂಗೆ ಅಂತ. ಕಣ್ಣು ಕುತ್ಕೊಂತದೆ, ಆಗಲ್ಲ ಓಡಾಡೋಕ್ಕೆ. ಎಮ್ ಎಲ್ ಎ ಅವರು ಏನು ತಲೆನೇ ಕೆಡ್ಸ್ಕೊಳಲ್ಲ. ಹೊಸೂರು ರೋಡು ಹಂಗೆ ಇದೆ. ಮೊನ್ನೆ ಮಳೆ ಬೀಳಬೇಕಾದ್ರೆ ಟಿಪ್ಪರ್ ಲಾರಿ ಅಪ್ಸೈಡ್ ಆಗಿದೆ. ಏನು ಸರ್, ಏನು ಸರಿ ಇಲ್ಲ ಸರ್ ಎಮ್ ಎಲ್ ಎ? ಹೌದು ಸರ್. ನೆಕ್ಸ್ಟ್ ಈಗ ಎಲೆಕ್ಷನ್ ಬರ್ತಾ ಇದೆ, ಇನ್ನು ಇನ್ನೊಂದು 2-3 ತಿಂಗಳು ಎಲೆಕ್ಷನ್ ಅನೌನ್ಸ್ ಆಗುತ್ತೆ. 120 ದಿನಕ್ಕೆ ವೋಟಿಂಗ್ ಮಾಡ್ತೀರಾ ನೀವೆಲ್ಲ? ಸೊ ಏನು ಹೇಳ್ತೀರಾ ಸರ್? ನಮಗೆ ಮಂಜುನಾಥ್ ಗೌಡ್ರು ಆಗ್ಬೇಕು ಸರ್ ನೆಕ್ಸ್ಟು. ಅವ್ರ ಫೀಲ್ಡಲ್ಲಿ ತುಂಬ ಕೆಲಸಗಳಾಗಿದ್ದಾವೆ. ಈಗ ಇಲ್ಲ ಸರ್, ಇವರು ನಂಜೇಗೌಡರು ಬಂದಾಗಿನಿಂದ ಏನು ಮಾಡಿಲ್ಲ ಸರ್ ಇಲ್ಲಿ. ದಯವಿಟ್ಟು ನೆಕ್ಸ್ಟು ಮಂಜುನಾಥ್ ಗೌಡ್ರು ಬಂದರೆ ಎಲ್ಲ ವ್ಯವಸ್ಥೆಗಳು ಸರಿ ಹೋಗ್ತದೆ ಅಂತ ಅನ್ಕೊಂಡಿದ್ದಾರೆ ಜನಗಳು. ಅವ್ರನ್ನೇ ಈ ಸರಿ ಅವರೇ ಟಾರ್ಗೆಟ್ ಅಂತಿದ್ದಾರೆ. ಮಂಜುನಾಥ್ ಗೌಡರು ಗೆಲ್ತಾರೆ ಅನ್ಸುತ್ತೆ ನಿಮಗೆ? ಹೌದು ಸರ್, 100% ಗೆಲ್ತಾರೆ ಸರ್. ಅವರೇ ಇನ್ನೊಬ್ಬರು ಆಸ್ಪಿರೆಂಟ್ ಇದ್ದಾರೆ, ಉಡಿ ವಿಜಯ್ ಕುಮಾರ್, ಜೊತೆಗೆ ಇಬ್ಬರು ಟಿಕೆಟ್ಗೆ ಫೈಟ್ ನಡೀತಾ ಇದೆ. ಅದು ನೋಡ್ಬೇಕು ಸರ್. ಮೋಸ್ಟ್ಲಿ ಅದು ಟಿಕೆಟ್ ಯಾರಾದರೂ ಕೊಡಲಿ, ಬಿ ಜೆ ಪಿ ಕ್ಯಾಂಡಿಡೇಟ್ ಬಂದ್ರೇ ಸರ್ ಇಲ್ಲಿ ಕೆಲಸ ಆಗೋದು. ಉಡಿ ಆದರೂ ಬರಲಿ, ಇಲ್ಲ ಮಂಜುನಾಥ್ ಗೌಡರಾದರೂ ಬರಲಿ, ಯಾರು ಬಂದರೂ ಅವ್ರನಿಂದನೇ ಕೆಲಸ ಆಗೋದು ಅಂತ ಅನ್ಕೊಂಡಿದ್ದೀರಿ. ಈಗ ನೋಡಿ, ಈಗ ಪ್ರೆಸೆಂಟ್ ಎಮ್ ಎಲ್ ಎ ಏನೂ ಇಲ್ಲ ನೋಡಿ. ಹಳ್ಳದಿನ ಎಲ್ಲ ತುಂಬ ಇದ್ದಾವೆ. ಆಗಲ್ಲ ಸರ್ ಅವರು. ಇಲ್ಲ ಸರ್, ಏನು ಮಾಡಿಲ್ಲ ಅವ್ರ ಕೆಲಸಗಳು. ಇಲ್ಲ ಸರ್. ಎಲ್ಲ ಒಂದು ಶ್ರೀಕಾಂತ್. ಬಿಜೆಪಿ ಸರ್ಕಾರನೇ ಬರಬೇಕು. ಕ್ಯಾಂಡಿಡೇಟ್ ಇಂಪಾರ್ಟೆಂಟ್ ನಾ? ಪಕ್ಷ ಇಂಪಾರ್ಟೆಂಟ್. ಪಕ್ಷ ಇಂಪಾರ್ಟೆಂಟ್, ಯಾರಾದರೂ ಬರಲಿ. ಮಂಜುನಾಥ್ ಗೌಡ ಮತ್ತೆ ಉಡಿ ವಿಜಯ್ ಕುಮಾರ್ ಆದರೂ ಬರಲಿ. ಅಷ್ಟು. ಸರ್, ನಮ್ಮ ಹೆಸರು ಚಂದನ್ ಅಂತ. ಪಕ್ಷ ಯಾವುದಾದ್ರೂ ಬರಲಿ ಸರ್, ನಮಗೇನು ಕೆಲಸಗಳಾಗಬೇಕು ಸಾರ್ವಜನಿಕರಿಗೆ. ಈ ಥರ ಇದ್ದರೆ ಯಾರು ತಾನೇ ಇದು ಮಾಡ್ತಾರೆ? ಯಾರಾದರೂ ಬರಲಿ, ಒಳ್ಳೆ ಕೆಲಸಗಳು ಮಾಡಿಸ್ಲಿ, ಒಳ್ಳೆ ಕೆಲಸ ಮಾಡಿಸ್ರೆ ಸಾಕು. ನಾವು ಸ್ಟೂಡೆಂಟ್ಸ್ ಸರ್, ಎಮ್ ಬಿ ಎ ಮಾಡ್ತಿದ್ವಿ ಬೆಂಗಳೂರಲ್ಲಿ. ಹಾಂ, ಟ್ರಾವೆಲ್ ಮಾಡ್ತಿದ್ವಿ, ಸದ್ಯಕ್ಕೆ ಹಾಸ್ಟೆಲ್ ನೋಡ್ತಿದ್ವಿ. ಬಸ್ಗಳು ಬಸ್ ಮಿಸ್ ಆದ ಟೈಮಲ್ಲಿ ಬೈಕು ಆ ಥರ ಹೋಗ್ತಿರ್ತೀವಿ, ಬರ್ತಿರ್ತೀವಿ. ಹಾಂ, ಓಕೆ ಸರ್. ಅಂದರೆ ನಮಗೆ ಕೆಲಸಗಳಾಗಬೇಕು ಅನ್ನೋದು ಅಷ್ಟೇ ಇಂಪಾರ್ಟೆಂಟ್. ಯಾರು ಬಂದರೆ ಕೆಲಸಗಳಾಗ್ತವೆ ಅಂತ ನಿಮಗೆ ಮಾಡೋದಕ್ಕೆಲ್ಲ? ಹಾಂ, ಅವರು ಸ್ವಲ್ಪ ಪರವಾಗಿಲ್ಲ ವ್ಯಕ್ತಿ, ಅವ್ರ ಕೆಲಸಗಳು ಮಾಡಿಸ್ತಾರೆ, ಅವ್ರು ಬಂದರೆ ಒಳ್ಳೇದು. ಎಸ್ ನೋಡೋಣ, ಮತ್ತಷ್ಟು ಜನ ಇದ್ದಾರೆ, ಅವ್ರು ಮಾತಾಡ್ಸೋಣ. ಇಲ್ಲಿ ರೋಡ್ ಸೈಡ್ ನಾವು ಜಸ್ಟ್ ಮಾತಾಡಬೇಕಾದ್ರೆ ಅವ್ರವಾಗ ಜಾಯ್ನ್ ಆಗ್ತಿದ್ದಾರೆ ಜನ ಬಂದು ಮಾತನಾಡೋಣ. ಸರ್ ನಮಸ್ತೆ. ಸರ್ ನಮಸ್ಕಾರ ಸರ್. ಹೆಸರು? ಸರ್ ಸಂಪಂಗಿ ಅಂತ. ಸಂಪಂಗಿ ಯಾವ ಸರ್? ಕೊಡೆನೂರು. ಕೊಡೆನೂರು? ಕೊಡೆನೂರು. ಒಂದು 6 ಕಿಲೋಮೀಟರ್. ಹೌದು. ಹೆಂಗಿದೆ ನಿಮ್ಮ ಮಾಲೂರು? ಮಾಲೂರು ಮಾಲೂರು ಚೆನ್ನಾಗಿದೆ. ರೋಡ್ ರೋಡ್ ಅಷ್ಟು ಚೆನ್ನಾಗಿಲ್ಲ. ಚೆನ್ನಾಗಿಲ್ಲ. ಹೋಗಿ ಬರ್ಬೇಕಂದ್ರೆ ಅಲ್ಲ ಹೋಗಿ ಬರ್ಬೇಕಂದ್ರೆ ಧೂಳು ಕುಡ್ಕೊಂಡು ಹೋಗ್ಬೇಕು, ಧೂಳು ಕುಡ್ಕೊಂಡು ಬರ್ಬೇಕು ಅಷ್ಟೇ. ಸರ್ ಅವರೆಲ್ಲ ನಿದ್ದೆ ಹೋಗ್ಬಿಟ್ಟಿದ್ದಾರೆ, ನಿದ್ದೆ ಮಾಡಿದ್ದಾರೆ ಅಷ್ಟೇ. ಅದೇ ಎಲೆಕ್ಷನ್ ಬರುತ್ತೆ, ಯಾರು ಕೆಲಸಗಳು ಮಾಡ್ತಾರೆ ಅವ್ರು ನೋಡಿ ಓಟ್ ಹಾಕಿದ್ರೆ ಚೆನ್ನಾಗಿರುತ್ತೆ. ದುಡ್ಡುಗಳು ತಗೊಂಡು ಹಾಕ್ಬಿಡ್ತಾರೆ ಇವಾಗ ಪರಿಸ್ಥಿತಿಗಳು.
ಅಷ್ಟೇನೇನು ಸರ್ ನೆಕ್ಸ್ಟ್ ಅಂದ್ರೆ ಇವಾಗ ಸದ್ಯಕ್ಕೆ ಇರೋರು ಬೇಡ ಬೇರೆ ಯಾರನ್ನು ನೋಡ್ಬೇಕು ಅಷ್ಟೇ ಇವಾಗ ಪ್ರೆಸೆಂಟ್ ಅದೇ ಅವ್ರು ಬೇಡ ಬೇರೆ ಯಾರನ್ನ ಕೆಲಸ ಮಾಡೋರು ಬೇಕಷ್ಟೇ ನಮ್ಗೆ ಸರ್ ಕೆಲಸ ಮಾಡೋರು ಯಾರು ಬಂದ್ರೆ ನಮ್ಗೆ ಓಕೆನೆ ಸರ್ ನೋಡಿ ಹಾಕೋಣ ಅಷ್ಟೇ ಇಲ್ಲ ಸರ್ ಈ ಎಷ್ಟು ದಿನ ಏನೋ ನೋಡಿದಿರ ಹಾಕ್ಬಿಟ್ಟಿದ್ದು ಇದಾಗಿದೆ ಇನ್ನು ಸ್ವಲ್ಪ ನೋಡಿ ಹಾಕ್ಬೇಕು ನಮ್ಮ ಸರ್ ಹಿಂದೂ ಪಕ್ಷಗಳಿಗೆ ಯಾವ ಸಪೋರ್ಟ್ ಇರುತ್ತೆ ಅವ್ರಿಗೆ ನಮ್ಗೆ ಓಟು ಅಷ್ಟೇ ಕರ್ನಾಟಕದಲ್ಲ ನಮಗೆ ಇವಾಗ ಇದ್ರವ್ರು ಬಂದ್ರೇ ಬೆನಿಫಿಟ್ ಆಗುತ್ತೆ ಹೌದು ನಾವು ಇದೇ ಪಕ್ಷದವ್ರು ಅಂತಿಲ್ಲ ಹಿಂದೂ ಪಕ್ಷಗಳಿಗೆ ಯಾವ ಸಪೋರ್ಟ್ ಕೊಡುತ್ತೆ ಅವ್ರಿಗೆ ಓಟ್ ನಮ್ದು ಅಷ್ಟೇ ಅಷ್ಟೇ ಅಭಿವೃದ್ಧಿ ಆಗ್ಬೇಕು ಸರ್ ನಾವು ಸಲೂನ್ ಓಕೆ ಸರ್ ವೆಂಕಟೇಶ್ ಅಂತ ನಿಮ್ಮ ರೋಡಲ್ಲಿ ನೆಲಕ್ಕೆ ಅಂದಿರೋದ್ರಿಗೆ ಹೌದು ಸರ್ ಹೌದು ಸರ್ ನಾವು ವ್ಯವಸಾಯ ಸರ್ ನಾವು ಟಮಾಟ ರೇಷ್ಮೆ ಬೆಳಿತೀರಿ ನಮ್ಮ ಮಾಲು ಏನ್ ಡೆವಲಪ್ ಇದೆ ನೋಡ್ತಾ ಇದೀರಲ್ಲ ರೋಡೆಲ್ಲ ನೀವೇ ಏನು ಏನು ಸರಿಯಾಗಿ ರೋಡ್ಗಳು ಚೆನ್ನಾಗಿ ಮಾಡಿಲ್ಲ ಒಂದೂ ಇಲ್ಲ ಎಷ್ಟು ಮಾತ್ರ ಓಡಾಡ್ತೀರಿ ಸರ್ ನಮ್ಮ ನಾಯಕರು ಎಲ್ಲಿ ಸಿಗ್ತಾರೆ ನಮ್ಗೆ ನಾವು ಅದನ್ನೇ ಕೇಳ ಗ್ರಾಮ ಪಂಚಾಯತಿ ಮೆಂಬರ್ ಅಧ್ಯಕ್ಷರು ಏನ್ ಮಾಡಕ್ ಆಗ್ತದೆ ಒಂದು ಇದು ಎಮ್ ಎಲ್ ಎ ಕಾಂಗ್ರೆಸ್ ಇರ್ತಾರೆ ಇದು ಅಧ್ಯಕ್ಷರು ಬಿಜೆಪಿ ಇರ್ತಾರೆ ಅವ್ರು ಎಲ್ಲಿ ಹೋಗ್ತಾರೆ ಅವ್ರು ಹೋಗಲ್ಲ ನಿಮ್ ಪ್ರಕಾರ ಯಾರು ಎಮ್ ಎಲ್ ಎ ಆದ್ರೆ ನಿಮ್ಮ ಈ ರೋಡ್ ಸರಿ ಹೋಗುತ್ತೆ ನಮ್ಗೆ ಎಲ್ಲ ಕಾನ್ಸ್ಟೆನ್ಸಿ ಚೆನ್ನಾಗಿರುತ್ತಪ್ಪ ಅನ್ಸುತ್ತೆ ನಿಮ್ಗೆ ಏನು ಬಂದವರೆಲ್ಲ ಇದೇ ಥರ ಹೇಳ್ತಾರಲ್ಲ ಸರ್ ಅಲ್ಲ ಮಾಡ್ತೀರಿ ಮಾಡ್ತೀರಿ ನಾವು ಡೆವಲಪ್ ಮಾಡ್ತೀರಿ ಇಂಪ್ರೂವ್ಮೆಂಟ್ ಮಾಡ್ತೀರಿ ನಾವು ಊರಲ್ಲೇ ಇರ್ತೀರಿ ನಾವು ಎಲ್ಲಿ ಹೋಗಲ್ಲ ನಮ್ಮ ತಾಲೂಕನ್ನೇ ಮಾಡ್ರಿ ಅಂತೇಳಿ ಹೇಳಿದ್ರು ಈಗಿರೋ ಎಮ್ ಎಲ್ ಎ ಅವರು ಏನು ಮಾಡಿದ್ರು ನೀವೇ ನೋಡ್ತಾ ಇದ್ದೀರಲ್ಲ ಟಿ ವಿ ಎಲ್ಲ ನೋಡ್ತಾ ಇದ್ದೀರಲ್ಲ ಏನು ಮಾಡಿಲ್ಲ ಮಾಡಿಲ್ಲ ಯಾರಾದ್ರೆ ಅದೇ ಈಗ ಈಗಿರೋಂಥವ್ರು ಏನು ಮಾಡಿಲ್ಲ ಅಂತ ಹೇಳ್ತಿದ್ರು ನೀವು ಸೊ ನೆಕ್ಸ್ಟ್ ಯಾರು ಹಾಕ್ಬೇಕು ಏನೋ ಮಂಜುನಾಥ್ ಗೌಡರು ಆದರೆ ಪರವಾಗಿಲ್ಲ ಚೆನ್ನಾಗಿ ಮಾಡ್ತಾರೆ ಅವ್ರ ಫೀಲ್ಡಲ್ಲೇ ರೋಡು ಗೀಡು ಎಲ್ಲ ಸ್ವಲ್ಪ ಆಯಿತು ಎಲ್ರಿಗೂ ರೆಸ್ಪಾನ್ಸ್ ಕೊಡ್ತಾರೆ ಆಗ್ಬೋದು ಅವರು ಅವ್ರಿಗೆ ಅವರಿಂದ ಚೆನ್ನಾಗಿ ಆಗ್ಬೋದು ಅನ್ನೋ ನಮ್ಮ ಅಭಿಪ್ರಾಯ ಮಂಜುನಾಥ್ ಗೌಡರು 2018 ಎಮ್ ಎಲ್ ಎ ಆಗಿದ್ರು 18 ಸೋತ್ಬಿಟ್ರು ಮತ್ತೆ ಈಗ ಬಿಜೆಪಿಗೆ ಹೋಗಿದ್ದಾರೆ ಸೊ ನೀವೆಲ್ಲ ಮಂಜುನಾಥ್ ಗೌಡರು ಓಟ್ ಹಾಕ್ತೀರಾ ಹಾಕ್ತೀರಿ ಸರ್ ಕೆಲಸ ಯಾರು ಮಾಡ್ತಾರೆ ಅವ್ರಿಗೆ ಹಾಕ್ತೀರಿ ಹಾಕ್ತೀರಿ ಸರ್ ನಮಸ್ಕಾರ ನಮ್ಮ ಹೆಸರು ಗೋಪಾಲಪ್ಪ ಅಂತ ನಿಡಗಟ್ಟು ಇಲ್ಲಿಂದ ಒಂದು 10 ಕಿಲೋಮೀಟರ್ ಆಗುತ್ತೆ ಹೌದು ಚೆನ್ನಾಗಿದೆ ಒಳ್ಳೆ ಎಮ್ ಎಲ್ ಎ ಇದ್ದಾರೆ ಪಾಪ ನಂಜೇಗೌಡರು ಸೂಪರ್ ಕೆಲಸ ಮಾಡ್ತಾವ್ರೆ ಮುಂಚೆ ಪಾಪ ಎಲ್ಲ ಮಾಡಿದ್ರು ಮಳೆ ಬಿತ್ತು ಪಾಪ ಅವಳಿಗೆ ಬಿದ್ದಿದೆ ಮತ್ತೆ ಈಗಾಗಲೇ 60 ಕೋಟಿ ಸ್ಯಾಂಕ್ಷನ್ ಮಾಡಿಸಿದ್ದಾರೆ ಎಲ್ಲ ಕೆಲಸ ನಡೀತಾ ಇದೆ ಇನ್ನೂ ಚೆನ್ನಾಗಿ ಕೆಲಸ ಮಾಡ್ತಾರೆ ನೆಕ್ಸ್ಟ್ ಅವರೇ ಗೆಲ್ಲೋದು ಗೆಲ್ತಾರೆ ತುಂಬಾ ಜನ ಇಲ್ಲೆಲ್ಲ ನಿನ್ನೆ ಎಲ್ಲ ಆಕ್ಸಿಡೆಂಟ್ ಆಗಿತ್ತು ಇವತ್ತೆಲ್ಲ ಬೆಳಗ್ಗೆ ಬಿದ್ದರು ಮೊನ್ನೆಲ್ಲ ಒಂದು ಟ್ರಕ್ ಬಿದ್ದೋಯ್ತು ಅಂತೆಲ್ಲ ಹೇಳ್ತಿದ್ರು ರೋಡ್ಗಳು ಒಂದು ಸರಿಯಾಗಿಲ್ಲ ಅಂತ ಟ್ರಕ್ ಬಿದ್ದಿರೋದು ಅವ್ರ ಗುಳಿಯಿಂದ ಅಲ್ಲ ಯಾವುದೋ ಗಾಡಿ ಬಂದಿದ್ದಕ್ಕೆ ಅವ್ರು ಟರ್ನ್ ಮಾಡಿ ಬಿದ್ದಿರೋದು ಅಷ್ಟೇ ಗುಳಿಯಿಂದ ಬಿದ್ದಿಲ್ಲ ಪಾಪ ಅವರು ಸುಳ್ಳು ಈ ರೋಡೆಲ್ಲ ಹಿಂಗೆ ಇದೆ ಅಂತೆ ಯಾವುದು ಅವೆಲ್ಲ ಸುಳ್ಳು ಯಾವ್ದು ಸ್ವಲ್ಪ ಇಷ್ಟು ಕೆಲಸ ಮಾಡ್ತಾ ಇದ್ದಾರೆ ಇಷ್ಟು ಬಿಟ್ಟರೆ ಬುದ್ಧಕ್ಕೆ ಬರ್ರಿ ಏನಿಲ್ಲ ಸ್ವಲ್ಪ ಸ್ವಲ್ಪ ಒಂದು ಅಲ್ಲ ಬಿದ್ದಿದೆ ಮಳೆಯಿಂದ ಎಲ್ಲ ಸೂಪರ್ ಆಗಿದೆ ಟೇಕಲ್ ಗಂಟ ಐ ಕ್ಲಾಸ್ ರೋಡು ಸೂಪರ್ ಆಗಿ ಮಾಡವ್ರೆ ನಂಜೇಗೌಡ ಮಾಡಿದಷ್ಟು ನಂಜೇಗೌಡ ಮಾಡಿರೋಷ್ಟು ಕೆಲಸಗಳು ಯಾರು ಮಾಡಿಲ್ಲ ಮಾಸ್ತಿ ರೋಡು ನಾವು ಹಿಂಗೆ ಉರ್ದ ರೋಡು ಟೇಕಲ್ ರೋಡ್ ನಮ್ದು ನಂಜೇಗೌಡರಷ್ಟು ಒಳ್ಳೆ ಕೆಲಸ ಅವ ಯಾವ ಎಮ್ ಎಲ್ ಎನೂ ಮಾಡಿಲ್ಲ ಚೆನ್ನಾಗಿ ಮಾಡ್ತಿದ್ದಾರೆ ನೆಕ್ಸ್ಟ್ ಅವರೇ ಬರಲಿ ಅವರೇ ಬರ್ತಾರೆ ಓಟ್ ಅವ್ರಿಗೆ ಹಾಕ್ತೀರಿ ಹ್ಞೂ ಸರ್ ನಮ್ಮ ಹೆಸರು ಶಂಕರ್ ಅಂದ್ಬಿಟ್ಟು ನಾವು ಈ ಮಾಧ್ಯಮ ಮುಖಾಂತರ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಅಂದರೆ ಎಲೆಕ್ಷನ್ಗೆ ನಿಂತ್ಕೊಂತಾರೆ ಕ್ಯಾಂಡಿಡೇಟ್ಗಳು ಈ ಓಟ್ ಕೇಳೋ ಟೈಮಲ್ಲಿ ಕ್ಯಾನ್ವಾಸ್ ಟೈಮಲ್ಲಿ ಗಲ್ಲಿ ಗಲ್ಲಿನೂ ಓಡಾಡ್ತಾರೆ ಏನೋ ಯಾವ ಮನೆಯಲ್ಲಿ ಎಷ್ಟು ಓಟ್ ಬೀಳುತ್ತೆ ಯಾವ ಸಂಧಿಯಲ್ಲಿ ಯಾವ ಮನೆ ಇದೆ ಅಂತೆಲ್ಲ ಗೊತ್ತಾಗುತ್ತೆ ಗೆದ್ದಿದ್ದಾದಮೇಲೆ ಒಬ್ಬರು ತಿರುಗಿ ನೋಡಲ್ಲ ನಿಮಗೆ ಆತ್ಮಸಾಕ್ಷಿ ಅನ್ನೋದಿಲ್ವಾ ನಿಮಗೆ ನಾವು ಕೇಳ್ತಾ ಇರೋ ಕ್ವಶನ್ನು ನಿಮ್ಗೆ ಯಾವ ಕ್ಯಾಂಡಿಡೇಟ್ ಆಗಿರ್ಬೋದು ನಾವು ಆ ಕ್ಯಾಂಡಿಡೇಟು ಬೇಕು ಈ ಕ್ಯಾಂಡಿಡೇಟ್ ಬೇಕು ಅಂತ ನಾನು ಹೇಳ್ತಾ ಇಲ್ಲ ಎಲ್ಲ ಕ್ಯಾಂಡಿಡೇಟ್ ಒಂದೇ ಎಲ್ಲ ಕಳ್ಳ್ರೆ ನಾನು ಸ್ಯಾಚೆ ಅಂತ ಯಾರೂ ಹೇಳ್ತಾ ಇಲ್ಲ ಆದರೆ ಓಟ್ ಕೇಳೋ ಮಾತ್ರ ಗಲ್ಲಿ ಗಲ್ಲಿನೂ ಓಡಾಡ್ತೀರಾ ಎಷ್ಟು ಓಟ್ ಬೀಳುತ್ತೆ ಅಂತ ನೋಡ್ತೀರಾ ಮನೆ ಹತ್ರ ಬಂದು ಕೈ ಮುಗಿತೀರಾ ಗೆದ್ದಿದ್ದ ಮೇಲೆ ಯಾಕೆ ನಿಮ್ಮ ಸಮಸ್ಯೆ ಯಾಕೆ ಅಂತ ಕೇಳಲ್ಲ ಒಬ್ಬರು ಅದ್ರ ನಿಮ್ಗೆ ಅದು ಜವಾಬ್ದಾರಿ ಅಲ್ವಾ ನೀವು ಕೇಳಿ ಅಷ್ಟು ಒಗ್ಗಟ್ಟಿಲ್ಲ ಸರ್ ನಮ್ಮ ಜನಗಳಲ್ಲಿ ಫಸ್ಟ್ ಒಗ್ಗಟ್ಟಿಲ್ಲ
ಈಗ ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ, ದುಡ್ಡು ಕೊಡ್ತಾರೆ, ಓಟ್ ಹಾಕ್ತೀವಿ ಅಂತ ಜನರು ಕೂಡ ಮೈಂಡ್ ಸೆಟ್ ಆಗ್ಬಿಟ್ಟಿದ್ದಾರೆ ಅಂತ. ಇನ್ನೊಂದು ಏನು ಗೊತ್ತಾ, ಈ ಜನ ಏನು ಗೊತ್ತಾ, ದುಡ್ಡು ಯಾರು ಕೊಟ್ಟು ಜಾಸ್ತಿ ಕೊಡ್ತಾರೆ ಅವ್ರಿಗೆ ಓಟ್ ಹಾಕೋದು, ಇದು ಫಸ್ಟ್ ಪಾಯಿಂಟು. ಅದೇ ನಮ್ಮ ಬುದ್ಧಿಗೆ ಅದೇ ನಾವು ತಪ್ಪು ಮಾಡ್ಕೊಂತಾರದು. ಜನಗಳಿಗೆ ಈ ಕಾಲಕ್ಕೆ ಬುದ್ಧಿ ಬರಲ್ಲ, ಇನ್ನು 10 ವರ್ಷ ಆದರೂ ಬುದ್ಧಿ ಬರಲ್ಲ, ಇನ್ನು 10 MLA ಬಂದರೂ ಬುದ್ಧಿ ಬರಲ್ಲ. ರಾಜಕಾರಣಿಗಳಿಗೆ ಒಂದು ಮೈಂಡ್ ಸೆಟ್ ಆಗಿದೆ, ಏ ಎಷ್ಟು ಅಭಿವೃದ್ಧಿ ಮಾಡಿದ್ರು ಅಷ್ಟು ಅಭಿವೃದ್ಧಿ ಮಾಡಿದ್ರೆ ನಾನು ಗೆಲ್ತೀವನ ಗ್ಯಾರಂಟಿ ಇಲ್ಲಪ್ಪ, ಲಾಸ್ಟು 2-3 ದಿನ ಅವ್ರು 2,000 ಕೊಟ್ಟರೆ ನಾನು 5,000 ಕೊಡ್ತೀನಿ, ಜನ ಓಟ್ ಹಾಕ್ತಾರೆ ಗೆಲ್ತಾರೆ ಅನ್ನೋದು ಅಂದ್ರೆ ನೈಟ್. ಹೌದು ಚೇಂಜ್ ನಾವಾದ್ರೂ ಪಕ್ಕದಾಗಿರೋರು ಆಗಲ್ಲ ಸರ್, ನಾವು ಒಬ್ರು ಇಬ್ಬರು ಆದ್ರೆ ಚೇಂಜ್ ಪ್ರಯೋಜನ ಇಲ್ಲ. ಒಗ್ಗಟ್ಟಲ್ಲಿ ಬಲ ಐತೆ, ನಮ್ಮ ಜನಲ್ಲಿ ಒಗ್ಗಟ್ಟಿಲ್ಲ. ಈ ನಾನು ಕೇಳ್ತಾ ಇರೋದು ಇಷ್ಟೇ, ಎಲೆಕ್ಷನ್ ಗೆದ್ದ ಮೇಲೆ ಯಾರನ್ನು ಕೇಳಲಿ, ಪ್ರತಿಯೊಬ್ಬರು ಒಂದು ಜನ ಹತ್ರ ಬಂದು ಕಷ್ಟ ಸುಖ ಕೇಳಬೇಕು. ಯಾಕೆ ಓಟ್ ಕೇಳೋವಾಗ ಮಾತ್ರ ನೀವು ಬರ್ತೀರಾ ಸಂದಿ ಸಂದಿ ಹುಡ್ಕಾಡ್ಕೊಂಡು ಗೆದ್ದಿದ್ದಾದ ಮೇಲೆ ಯಾಕೆ ಬರೋಲ್ಲ? ಅದೇ ನಾನು ಕೇಳ್ತಾ ಇರೋದು ಅಷ್ಟೇ. ನಾವು ಅವ್ರು ಬೇಕು ಇವ್ರು ಬೇಕು ಅಂತ ಕೇಳ್ತಾ ಇಲ್ಲ. ಅಭಿವೃದ್ಧಿ ಮಾಡೋರು ಯಾರೇ ಆಗಿರಲಿ, ಒಂದು ಆತ್ಮಸಾಕ್ಷಿಯಾಗೋ ಕೆಲಸ ಮಾಡ್ಬೇಕು. ಅದು ಯಾರೇ ಆಗಿರ್ಬೋದು, ಅವ್ನು ದೊಡ್ಡನಾಗಿರ್ಬೋದು ಚಿಕ್ಕನಾಗಿರ್ಬೋದು, ಆತ್ಮಸಾಕ್ಷಿಯಿಂದ ಕೆಲಸ ಮಾಡ್ಬೇಕು, ಹಂಗಿದ್ರೆ ಬರ್ಬೇಕು ಅವನು. ಇಲ್ಲ ಏನಕ್ಕೆ ಬೇಕು ಅವ್ರ ತಾವ ರಾಜಕೀಯ, ಮನೆಗಿದ್ದು ಬಿಡಲಿ, ನಮಗೆ ತಿನ್ಕೊಂಡು ತಿನ್ಕೊಂಡು ಯಾವ್ದನ್ನು ಬಡ್ಡಿ ಕಾಸುಗಳು ಬರ್ತಾ ತಿನ್ಕೊಂಡು ಮನೆಗಿದ್ದು ಬಿಡು. ನಮ್ಮ ಜನಗಳು ತೊಂದರೆ ನಿವಾರಣೆ ಮಾಡೋಕೆ ಆಗದಿದ್ದ ಮೇಲೆ ಏನಕ್ಕೆ ಬೇಕು ನಮ್ಮ ಪ್ರಾಣ ತಿನ್ನೋಕೆ ಏನಕ್ಕೆ ಬೇಕಿದೆ ರಾಜಕೀಯ? ನಾನು ಕೇಳೋದಿಷ್ಟೇ. ಎಸ್, ನಿಮ್ಮ ಪ್ರಕಾರ ಯಾರು MLA ಆಗ್ಬೇಕು ಈಗ? ನನಗೆ ಅವ್ರು ಬೇಕು ಇವ್ರು ಬೇಕಂತ ಹೇಳ್ತಾ ಇಲ್ಲ, ಯಾರೇ ಬರಲಿ ಆತ್ಮಸಾಕ್ಷಿಯಿಂದ ಕೆಲಸ ಮಾಡಬೇಕು. ಇರೋರು ಸರಿಯಾಗಿ ಕೆಲಸ ಮಾಡ್ತೀರಾ ಅಂತೀರಾ? ಎಲ್ಲ ಅದೇ ಸರ್, ನಾ ಅವ್ರು ಬೆಟ್ಟು ಮಾಡೋದು ಬೇಡ, ಒಬ್ರು ಬೆಟ್ಟು ಮಾಡಿಸೋ ತೋರಿಸೋದು ಬೇಡ, ಎಲ್ಲ ಅವರೇ. ಹಾಂ, ಎಸ್ ಸರ್, ನೋಡೋಣ. ಇನ್ನು ನರಕ ಯಾತನೆ ಅನುಭವಿಸ್ತಾ ಇದ್ದಾರೆ ಆ ಬ್ರಿಡ್ಜ್ ಮೇಲೆ, ವರ್ಷಗಳು ಆಗೋಯ್ತು, ನಾನು ಬಂದು 20 ವರ್ಷ ಆಯ್ತು ಇಲ್ಲಿ ಮಾಲೂರಲ್ಲಿ, ನರಕ ಯಾತನೆ ಅನುಭವಿಸ್ತಾ ಇದ್ದೀವಿ. ಹಾಂ, ನಾವು ಡ್ರೈವರೇ, ಸಾಕಾಗ್ಬಿಟ್ಟಿದೆ ನಮ್ಗೆ. ಬೆಳಗ್ಗೆ ಸಾಯಂಕಾಲ ಮಾಲೂರ್ಗೆ ಹೋಗ್ಬೇಕಂದ್ರೆ ಭಯ ಆಗ್ತದೆ, ಅಷ್ಟು ಟ್ರಾಫಿಕ್ಕು.